ಇವತ್ತು ಇವತ್ತು ಬೆಳಗ್ಗೆ ಒಂದು ಭಯಾವಕ ದುರ್ಘಟನೆ ಹೈವೇದಲ್ಲಿ ಆಗಿದೆ. ಇದು ಒಂದು ಫ್ಯಾಮಿಲಿ ಅವರು, ಇದು ಚಿಂಚೋಲಿ ಮೇಮ ದೇವಸ್ಥಾನದಿಂದ ಅವನ ಅವರು ಎಮ್ಎ ಹತ್ತಿ ವಿಲೇಜ್ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇದೆ. ಅಲ್ಲಿ ಹೋದಾಗ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ನಿಲ್ಲಿಸಿದರು. ಸೊ ಹಿಂದೆಯಿಂದ ಹೊಡೆದರು, ಇದು ಫುಲ್ ಸ್ಪೀಡಲ್ಲಿ ಇದ್ದರು. ಮತ್ತೆ ಇದು ಟೋಟಲ್ ಒಳಗಡೆ 15 ಜನ ಇದ್ದರು, 13 ಜನಕ್ಕೆ ಡೆತ್ ಆಗಿದೆ, 2 ಜನ ಕಂಡೀಷನ್ ಸೀರಿಯಸ್ ಇದೆ, ಈಗ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದೆ. ಇದು ಸತ್ತಾಗಿದ್ದರು, ಇದು 2 ಜನ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರೆ, ಇದು 3-4 ವರ್ಷ ಏಜ್ ಇದೆ. 2 ಮೇಲ್ ಮೆಂಬರ್ಸ್ ಇದ್ದಾರೆ, ಮತ್ತೆ 7 ಮೆಂಬರ್ಸ್ ಇದು ಮಹಿಳೆಯವರು ಇದ್ದಾರೆ. ಹಾಸ್ಪಿಟಲಲ್ಲಿ ಕೂಡ 2 ಜನ, ಒಂದು ಅಜ್ಜಿ ಮತ್ತೆ ಒಂದು 17 ಇಯರ್ಸ್ ಗರ್ಲ್ ಅವರು ಅಡ್ಮಿಟ್ ಇದ್ದಾರೆ. ಅವನ ಕಂಡೀಷನ್ ಸ್ವಲ್ಪ ಸೀರಿಯಸ್. ಇನ್ಸಿಡೆಂಟ್ ಆಗೋದಕ್ಕೆ ಪ್ರಮುಖ ಕಾರಣ ಏನು ಮೇಜರ್? ಇದು ಪ್ರಮುಖ ಕಾರಣ ಬಗ್ಗೆ ತು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ, ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ. ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟ್ ಅಲ್ಲಿ ನೋಡಿದೆ ಇದು, ಮತ್ತೆ ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ. ಸೊ ಅವನ ಪ್ರಕಾರ ಇವರು ಹಿಂದೆಯಿಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು, ಮತ್ತು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್. ಇವರು ಚಿಂಚೋಲಿ ಅಲ್ಲಿ ಮಹಿಮ ದೇವಸ್ಥಾನ ಇದೆ, ಅಲ್ಲಿಂದ ದರ್ಶನ ವರ್ಷನ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಈ ಘಟನೆ. ಇದು ಗುಡ್ಡನಹಳ್ಳಿ ಕ್ರಾಸ್ ಇದೆ, ಇದು ಬ್ಯಾಡಗಿ ತಾಲೂಕಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲಲ್ಲಿ ಹೋಗ್ತೀವಿ. ಅಲ್ಲಿ 2 ಜನ ಅಡ್ಮಿಟ್ ಇದ್ದಾರೆ, 2 ಜನಕ್ಕೆ ಕಂಡೀಷನ್ ನೋಡಿ, ಮತ್ತೆ ಇದು ಮೋಸ್ಟ್ ಪ್ರಾಬಬ್ಲಿ ಇದು ಈವ್ನಿಂಗ್ ತನಕ ನೆಕ್ಸ್ಟ್ ಇನ್ ಫರ್ದರ್ ಇನ್ ಡೆವಲಪ್ಮೆಂಟ್ ಇದೆ, ಆ ಬಗ್ಗೆ ಅಪ್ಡೇಟ್ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.